ಅಲ್ಲಿಗೆ ಐದೂವರೆಗೆ ಎತ್ತಿದ ತಕ್ಷಣ ಫಿಕ್ಸ್ ಕಾಟೇಜ್ ಇಂದು ಆಚೆ ಹೋಗುವಾಗ ಲೈಟ್ ಸ್ಟ್ರೀಟ್ ಲೈಟ್ ಆನ್ ಇದ್ದಿತ್ತು, ಅದು ಆಫ್ ಮಾಡೋಕ್ಕೆ ಹೋಗುವಾಗ ಅಲ್ಲಿ ಒಂದು ಏನೋ ಒಂದು ಕಾಲಿ ಜಮಾನಿತ್ತು, ಶಾಕ್ ಕೊಡ್ತಿದ್ವಿ, ಭಯಪಟ್ಟಿದ್ವಿ. ನೋಡುವಾಗ ಕಾಲು ಲಿಫ್ಟ್ ಮಾಡಿ ನೋಡುವಾಗ ಕಾಲು ಜೊತೆ ಯಾವ್ದೋ ಬಂದಿದ್ವಿ, ಒಂದು ಸೌದೆ ಜೊತೆ ಒಂದು ದೊಡ್ಡ ನೀಲ್ ನೀಲ್ಗೆ ಏನು ಹೇಳ್ತಾರೆ ಮುಳೆ ಮುಳೆ ಕಾಲು ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟ. ಅದು ಫುಲ್ ಡೌನ್ ಮಾಡಿ ಇದನ್ನು ಕುಂಡ ಹತ್ರ ಹೆಂಗೆ ಎಡ್ವರ್ಡ್ ಜೇಮ್ಸ್ ಕಾರ್ಬೆಟ್, ಜಿಮ್ ಕಾರ್ಬೆಟ್ ಅವರು ಒಂದು ಬ್ರಿಟಿಷ್ ಬೇಟೆಕಾರ ಟ್ರ್ಯಾಕರ್ ನ್ಯಾಚುರಲಿಸ್ಟ್ ಆದರ್ ಒಳ್ಳೆ ಪುಸ್ತಕ ಕೂಡ ಬರ್ತಿದ್ದೇನೆ. 100 ನಂಬರ್ ಆಫ್ ಮ್ಯಾನ್ ಈಟಿಂಗ್ ಟೈಗರ್ಸ್ ಎಲ್ಲ ಮನುಷ್ಯನ ಕ್ಯಾಚ್ ಮಾಡಿ ತಿಂತಾರೆ, ಹುಲಿಗಳನ್ನ ಶೂಟ್ ಮಾಡಿ ಹಂಗೆ ತುಂಬ ವರ್ಲ್ಡ್ ಫೇಮಸ್ ಆಗಿದ್ದು ಜಿಮ್ ಕಾರ್ಬೆಟ್. ಜಿಮ್ ಕಾರ್ಬೆಟ್ ಹೇಳ್ತಾ ಇದ್ದು ಹುಲಿಗಳು ಎಕ್ಸೆಪ್ಟ್ ಏನು ಊಂಡ್ರೆ ಅವರು ಊಂಡ್ರಿಕ್ಕೆ ಏನಂತಾರೆ ಗಾಯ ಗಾಯ ಆಗುವಾಗ ಆರ್ ದಿಯರ್ ಮ್ಯಾನ್ ಈಟರ್ಸ್ ಮನುಷ್ಯನ ಕಚ್ಚಿ ತಿಂದು ಟೇಸ್ಟ್ ಬಂದರೆ ಮಾತ್ರನೇ ಅವರು ಅಟ್ಯಾಕ್ ಮಾಡ್ತಾರೆ. ಬಾಕಿ ಎಲ್ಲ ಟೈಮ್ ಅವ್ರು ಗುಡ್ ಟೆಂಪರ್ಡ್ ಒಳ್ಳೆ ಹುಡುಗ ಏನು ತೊಂದರೆ ಆಗಲ್ಲ. ಅದು ಒಕೇಷನಲ್ಲಿ ಟೈಗರ್ ವಿಲ್ ಆಬ್ಜೆಕ್ಟ್ ಟೂ ಕ್ಲೋಸ್ ಅನ್ ಅಪ್ರೋಚ್ ಟೈಗರ್ ನಾವು ತುಂಬ ಹತ್ರ ಕೋಪ ಹೋದ್ರೆ ಮಾತ್ರ ಕೋಪ ಯಾವಾಗ ಕೋಪ ಬರುತ್ತೆ ಹತ್ರ ಹೋದ್ರೆ ಕೋಪ ಬರಲ್ಲ. ಅವ್ರದ್ದು ಮಕ್ಕಳನ್ನೇ ಕಾಪಾಡಿಸ್ಕೊಂಡು ಅವ್ರು ಕುತ್ಕೋ ಟೈಮಲ್ಲಿ ನೀವು ತುಂಬ ಹತ್ರ ಹೋಗುವಾಗ ಮಾತ್ರ ಅವ್ರು ಅದು ಯಾವುದೋ ಒಂದು ಜಿಂಕೆಯನ್ನು ಕ್ಯಾಚ್ ಮಾಡಿ ಅದನ್ನು ಗಾರ್ಡ್ ಮಾಡಿಕೊಂಡು ಇರುವಾಗ ನೀವು ಸ್ವಲ್ಪ ಹತ್ರ ಹೋದ್ರೆ ಆವಾಗ ಮಾತ್ರ ಆಬ್ಜೆಕ್ಟ್ ಮಾಡ್ತಾರೆ. ಹೆಂಗೆ ಆಬ್ಜೆಕ್ಟ್ ಮಾಡ್ತಾರೆ ಗರ್ಜುನ ಕೊಡ್ತಾರೆ, ಆವಾಗ ಕೂಡ ಅಟ್ಯಾಕ್ ಮಾಡೋದು ದೂರ ಹೋಗು ನನ್ನ ಹತ್ರ ಬರ್ಬೇಡ ಅನ್ನ. ಇಫ್ ದೀಸ್ ಗ್ರೌಂಡ್ ಏನ್ ಇಫ್ ದೀಸ್ ಡಸ್ ನಾಟ್ ಟೂ ಎಫೆಕ್ಟಿವ್ ಇಟ್ಸ್ ವಾಲ್ಡ್ ಶಾರ್ಟ್ ರೋಡ್ ಯಾಕೆ ನಿಮ್ಗೆ ಟರ್ಫೆಂಗ್. ಆವಾಗ ಏನು ಮಾಡಿದ್ರೆ ಗರ್ಜುನ ಕೊಟ್ಬಿಟ್ಟು ಇನ್ನೂ ನೀವು ಹೋಗಲಿಲ್ಲ ಅವ್ನು ಓಡ್ಕೊಂಡು ಸ್ಟಾಪ್ ಮಾಡ್ತಾರೆ, ಅವ್ನು ಓಡಿಸ್ತಾರೆ. ಸ್ಟಿಲ್ ನೀವು ಮಾತು ಕೇಳಿಲ್ಲ ಅಂದ್ರೆ ಮಾತ್ರ ನಿಮಗೆ ಅಟ್ಯಾಕ್ ಆಗುತ್ತೆ. ಅಷ್ಟು ತಂದು ಆ ಹುಲಿ ಯಾರನ್ನೂ ಅಟ್ಯಾಕ್ ಮಾಡಲ್ಲ ಅವ್ನು. ಅಷ್ಟು ಚೆನ್ನಾಗಿ ನಮ್ದು ಪ್ರಕೃತಿ ಮಳೆಗಾಲದಲ್ಲಿ ಮಳೆ ಬರೋಕ್ಕೆ ಮುಂಚೆ ಮೇಘ ಕಪ್ಪು ಮೇಘ ಮುಂದೆ ಬಂದು ಹಿಂಗೆ ಹೋಗುತ್ತೆ. ಹಳೆ ರಾಜಗಳ ಟೈಮ್ನಲ್ಲಿ ರಾಜಗಳು ಅವ್ರದ್ದು ಮಿನಿಸ್ಟರ್ನ ಕಳಿಸ್ತಾರೆ ಒಂದೊಂದು ಹಳ್ಳಿಗಳು ಹೋಗಿ ಅನೌನ್ಸ್ ಮಾಡೋಕ್ಕೆ, ಇವತ್ತು ಈ ತಿಂಗಳು ಹಂಗೆ ಹಿಂಗೆ ಆಗಿದ್ದು, ಈ ತಿಂಗಳು ಹಂಗೆ ಹಿಂಗೆ ಆಗಿದ್ದು, ಮಳೆ ಬರ್ತಾರೆ ಮಳೆ ಬರೋಕ್ಕೆ ಮುಂಚೆ ಜನಗಳು ಹಿಂಗೆ ಹಿಂಗೆ ಮಾಡಬೇಕು ಅನೌನ್ಸ್ ಮೇಲೆ ಅತ್ಯುತ್ತರ ಪ್ರಕೃತಿ ಹುಲಿ ಥರನೇ ಅದು ಡೈರೆಕ್ಟ್ ಅಟ್ಯಾಕ್ ಮಾಡಲ್ಲ. ಫಸ್ಟ್ ಮೇಘ ಕಳಿಸ್ತಾರೆ, ಮೇಘ ಕಳಿಸುವಾಗ ನಾವು ರೆಡಿ ಆಗಬೇಕು. ಹಾ ಕುಡುಗುಡು ಮಿಂಚು ಬರುತ್ತಾರೆ, ಮೇಘ ಬಂದರೆ ಕೂಡ ಮಳೆ ಕೊಡಲ್ಲ, ಅದು ಕುಡುಗುಡು ಮಿಂಚು ಕೊಟ್ಬಿಟ್ಟು ಆವಾಗ ಮಕ್ಕಳೆಲ್ಲ ಒಳಗಡೆ ಬಾ. ಆ ಕುಡುಗುಡು ಮಿಂಚು ಮೇಘಕ್ಕೆ ಕಣಕ್ತಿಂಗ್ಳಿಂಗು ನಮ್ದು ಜನಗಳು ಅವ್ರದ್ದು ಸಂಸ್ಕೃತಿ ಅವ್ರದ್ದು ಫ್ಯಾಮಿಲಿ ಜೊತೆ ಅವ್ರ ಕುಟುಂಬ ಜೊತೆ ಯಾವಾಗ ಇರುವಾಗ ಕುಟುಂಬಕ್ಕೆ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಜೊತೆ ಇರುವಾಗ ಫ್ಯಾಮಿಲಿ ಟ್ರೀ ವಂಶ ವೃಕ್ಷ ಜೊತೆ ಇರುವ ವಂಶ ವೃಕ್ಷ ಇನ್ ಅಡ್ವಾನ್ಸ್ ಹೇಳ್ತಾರೆ. ನೀವು ಯಾರ ಹತ್ರ ಹೋಗಿಲ್ಲ ಎಲ್ಲ ವರ್ಷ ವಂಶ ವೃಕ್ಷ ಗೊತ್ತು ನೋಡು. ಜುಲೈ ತಿಂಗಳು ನಿಲ್ಲಿ ಕರ್ನಾಟಕದಲ್ಲಿ ಮಳೆ ಬರುತ್ತೆ, ಜೂನ್ ನಲ್ಲಿ ಎಲ್ಲ ರೆಡಿ ಆಗಿ ಇಟ್ಕೋ. ಮಳೆ ಯಾರು ಗೊತ್ತಾ? ಅಯ್ಯೋ ಅದಿತಿ ದೇವೋ ಭವ, ಅದು ದೇವರು, ದೇವ್ರ ರೂಪದಲ್ಲಿ ಬರ್ತಾರೆ. ದೇವರು ಬರುವಾಗ ಅವ್ರ ಕಾರ್ಪೆಟ್ ಹಾಕಿ ಅವ್ರು ವೆಲ್ಕಮ್ ಮಾಡಬೇಕು. ನಮ್ದು ವಂಶ ವೃಕ್ಷ ನಮ್ದು ಅಜ್ಜ ಅಜ್ಜಿಗಳು ಹೇಳಿಕೊಡ್ತಾರೆ. ಅವಾಗ ನಾವೇನ್ ಮಾಡ್ಬೇಕು? ಜಮೀನಲ್ಲಿ ಓಡಿ ಮಳೆ ಬರುವಾಗ ಟಕ ಟಕ ಓಡ್ಕೊಂಡು ಅದು ಚಿಕ್ಕ ಚಿಕ್ಕ ಪೌಂಡಿಗೆ ಏನಿರ್ತಾರೆ ಕೊಳ, ಚಿಕ್ಕ ಚಿಕ್ಕ ಕೊಳನಲ್ಲಿ ಬಾವಿನಲ್ಲಿ ರಿವರ್ಗೆ ಏನು ಹೇಳ್ತಾರೆ ನದಿನಲ್ಲಿ ಎಲ್ಲ ಹೋಗಿ ಚೆನ್ನಾಗಿ ಓಡಿ ಕುತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ನೋಡಕ್ಕೊಂದು ಕಲೆ. ಅವನ ನಾವು ಯಾವ ಪಾತಿ ರೆಡಿ ಮಾಡಿ ಜಾಗ ಕೊಟ್ಟಿಲ್ಲ ಅವನ ಹೆಸರು ಬರ್ತಾರೆ. ಅವ್ನು ಸುಮ್ಮನೆ ಬಂದಿಲ್ಲ, ಬರಕ್ಕೆ ಮುಂಚೆ ಮೇಘ ಕೊಟ್ಟಿದ್ದು ಕುಡುಕುಡು ಮಿಂಚು ಕೊಟ್ಟಿದ್ದು ಆಮೇಲೆ ಮಳೆ ಹೊಡೆದ್ರು. ನಾವು ಇದು ರೆಡಿ ಮಾಡಿಲ್ಲ, ನಂದು ಮನೆ ಎಲ್ಲ ಎತ್ಕೊಂಡು ಹೋಗ್ದೆ ಹುಲಿ ತರ ಹೊರಟು ಗುಡುಗುಡು ಮಿಂಚು ಹೇಳ್ತಾರೆ. ಆಮೇಲೆ ಸ್ವಲ್ಪ ಗಾಡಿ ತಗೊಂಡು ಬಂದು ಗುದ್ 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 ಹುಲಿ ಓಡಕ್ತಂಗ ಗಾಡಿ ತಗೊಂಡು ಬಂದು ಗುದುಗುಡುಗುಡು ಚೇಸ್ ಮಾಡ್ತಾರೆ. ಇನ್ನು ನಾವು ಅರ್ಥ ಆಗಿಲ್ಲ ಅಂದ್ರೆ ಮಾತ್ರನೇ ಅವ್ರು ಮಳೆ ಎತ್ತಿ ಹೊಡೆದು ಮನೆಗಳೆಲ್ಲ ಕೆಳಗಡ ಪುಷ್ ಮಾಡಿ ಇಲ್ಲ ಮಾಡ್ಬಿಡ್ತಾರೆ. ಹುಷಾರು ನನಗೆ ವಾರ್ನಿಂಗ್ ಕೊಟ್ಬಿಡ್ತಾರೆ. ಅದೇ ಥರ ಮಕ್ಕಳು ಕ್ಲಾಸ್ರೂಮ್ನಲ್ಲಿ ಓದಿಲ್ಲ ಅಂದ್ರೆ ಮಕ್ಕಳು ಯಾವಾಗ ಕ್ಲಾಸ್ರೂಮ್ನಲ್ಲಿ ಯಾವಾಗ ಕರಪರ ಕರಪ ಗುಡುಗುಡು ಮಿಂಚು
ಕ್ಲಾಸ್ ರೂಮ್ನ ಮಕ್ಕಳು ಯಾವಾಗ ಮಾತಾಡ್ತಾರೆ, ಕುಡು ಕುಡು ಮಿಂಚು. ಅವ್ರ ಮನೆ ಹೋಗಿ ಸಂಸ್ಕೃತಿ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಎತ್ತಿ ಸೂರ್ಯ ಬರಕ್ಕೆ ಮುಂಚೆ, ಸೂರ್ಯ ಬರಕ್ಕೆ ಮುಂಚೆ ಯಾರು ಬರ್ತಾರೆ, ನಮ್ದು ಉಂಚ ಕುಕುರು ಉಂಚ ಬಾ, ನಮ್ದೆ ಕ್ಲಾಕ್ ಕಿಕ್ ಏನ್ ಬೇಡ, ಅಲಾರಂ ಕೂಡ ಕುಕುರುಕು. ಅವ್ರು ಹೇಳ್ತಾರೆ ಎತ್ತಿ ರೆಡಿ ಮಾಡಿ ಮನೆ ಕ್ಲೀನ್ ಮಾಡಿ ಬೆಳಕ್ ಹಚ್ಚಿಬಿಟ್ಟು ಭಜನೆ ಮಾಡಿಬಿಟ್ಟು ಸೂರ್ಯ ನೋಡು ಸೂರ್ಯ ನಮಸ್ಕಾರ ಮಾಡಿ ಸಂಸ್ಕೃತಿ ಯಾವಾಗ ಮಾಡ್ತಾರ, ಆ ಮಗ ಕಿವಿ ರೆಡಿ ಇರುತ್ತೆ, ಕಣ್ಣು ರೆಡಿ ಇರುತ್ತೆ, ಮನಸ್ಸು ಬ್ರೈನ್ ಒಳಗಡೆ ಅವ್ರದ್ದು ಒಂದೊಂದು ಚಲನಗಳು ಇರುತ್ತೆ. ಆ ಬೆಂಕಿ ತರ ಚಲನೆ ಇರುವ ಕ್ಲಾಸ್ ರೂಮಲ್ಲಿ ನಿಶಬ್ದವಾಗಿ ಕುತ್ಕೊಂಡ್ರು ಟೀಚರ್ ಗುರುಗಳು ಮಾತಾಡ್ತಿರೋದು, ಅವ್ರದ್ದು ಸಂಸ್ಕೃತಿ ಕಿವಿಯೊಳಗಡೆ ಹೋದೆ, ಕಣ್ಣೊಳಗಡೆ ಕ್ಯಾಚ್ ಆಗುದು, ಬ್ರೈನ್ ಒಳಗಡೆ. ಆ ಮಗು ಆ ಕ್ಲಾಸ್ ರೂಮ್ನಲ್ಲಿ ಆ ಮಗು ಸೈಲೆಂಟ್ ಆಗಿರ್ತಾರೆ. ಮಗು ನಾಳೆ ಪ್ರಜಾಗಳು ಆಗುವಾಗ ರಾಜ್ಯದಲ್ಲಿ ದುಃಖ ಬರಲ್ಲ. ಕ್ಲಾಸ್ ರೂಮ್ನಲ್ಲಿ ಮಕ್ಕಳು ಯಾವಾಗ ಗುಡುಗುಡು ಗುಡುಗುಡು ಮುಂಚೆ ಮಾಡುವಾಗ ಹುಷಾರು, ಟೀಚರ್ಸ್ ಇಮ್ಮಿಡಿಯಲಿ ಅದು ರೆಕ್ಟಿಫೈ ಮಾಡ್ಬೇಕು, ಪ್ಯಾರೆಂಟ್ಸ್ಗೆ ಫೋನ್ ಮಾಡ್ಬೇಕು, ಮನೆ ಕೂಡಿ ರೆಡಿ ಮಾಡ್ಕೋ. ಕುಟುಂಬ ಯಾವಾಗ ಚಲನ ಮಾಡುವಾಗ ಜ್ವರ ಬರ್ತಿ, ಜ್ವರ ಬರ್ತಿ, ಹುಷಾರು. ನಮ್ಗೆ ಜ್ವರಗಳಿಗೆ ಎಲ್ಲ ಕಾರಣ ನಾವು ಸಂಸ್ಕೃತಿ ಬಿಟ್ಟು ಆಟ. ಎಡ್ವರ್ಡ್ ಜೇಮ್ಸ್ ಕಾರ್ಬೆಟ್ ಹೇಳ್ತಾರೆ, ಹುಲಿಗಳು ಮನುಷ್ಯನ ಸುಮ್ಮನೆ ಅಟ್ಯಾಕ್ ಮಾಡಲ್ಲ, ಅವ್ರದ್ದು ಮಕ್ಕಳನ್ನೇ ಕಾಪಾಡಿಸ್ಕೊಂಡು ಇರುವಾಗ ನಾವು ಹತ್ತುವಾಗ ಕೂಡಿ ಅಟ್ಯಾಕ್ ಮಾಡೋದು. ಕಾಪಾಡಿಸ್ಕೊಂಡು ಇರುವಾಗ ನಮ್ದು ಸಂಸ್ಕೃತಿ ಕಾಪಾಡಿಸ್ಕೊಂಡು ಇರುವಾಗ ಹೋಗಿ ಮನೆ ಹೋಗಿ 1000 ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಾ ಮಗ, ಅವ ಸ್ಕೂಲ್ನಲ್ಲಿ ತೊಂದರೆ ಇಲ್ಲ. ಗೆಳಿಜು ಒಂದು ತುತ್ತು ಗೆಳಿಜು ಗಳಡೆ ಇಟ್ಟಿದ್ರೆ ಆ ಮಗನ ಇಮ್ಮಿರಿ ಕರೆಕ್ಷನ್ ಮಾಡಿಲ್ಲ ಅಂದ್ರೆ ಅಲ್ಲಿಂದ ತೊಂದರೆ ಶುರುವಾಗುತ್ತೆ. ಮನೆಗಳು ಪೂರ್ತಿ ದೊಡ್ಡ ಫ್ಲಡ್ ತರ ಬಂದು ಎಚ್ಕೊಂಡು ಹೋಗ್ತಾರೆ ಮನೆಗಳು, ಮನುಷ್ಯರು ಎಲ್ಲ ಸತ್ತು ಹೋಗುತ್ತೆ. ದೊಡ್ಡ ಮಳೆ ದುರ್ದಿ ಕುಡಿ ತೊಂದರೆ ಕೊಡಲ್ಲ, ಅದೇ ಥರ ಜ್ಞಾನ ಕುಡಿ ತೊಂದರೆ ಕೊಡಲ್ಲ. ಜ್ಞಾನಕ್ಕೆ ತೊಂದರೆ ಕೊಟ್ಟರೆ ಆ ಈ ಮಕ್ಕಳು ನೆಕ್ಸ್ಟ್ ಪ್ರಜೆಗಳಾಗುವಾಗ ಮಾಜಿಕ ದುಃಖ ಹುಷಾರು. ನೆಗಡಿ ಬರುವಾಗ ನೆಗಡಿ ಬರುವಾಗ ಸುಮ್ಮನೆ ಬರಲ್ಲ, ನೆಗಡಿ ಹಿಂದೆ ಹಿಂದೆ ಇನ್ನು ಬರುತ್ತೆ, ಆ ಕ್ಯಾನ್ಸರ್ ಬರುತ್ತೆ, ದೊಡ್ಡ ದೊಡ್ಡ ಹಾರ್ಟ್ ಅಟ್ಯಾಕ್ ಬರುತ್ತೆ. ನೆಗಡಿ ಬಂದು ದಕ್ಷಿಣ ಅದು ಕುಡು ಕುಡು ಮಿಂಜು, ನೆಗಡಿ ಬಂದು ದಕ್ಷಿಣ ಆಸ್ಪತ್ರೆಗೆ ಓಡಿದ್ರೆ ನೀವು ಗುಲಾಮ, ನಿನ್ನ ಕರೆಕ್ಷನ್ ಮಾಡಬೇಕು, ನಿನ್ನ ಕಾರಣ ರಾಜ್ಯ ದಾರಿದ್ರ್ಯ. ನೆಗಡಿ ಬಂದ ತಕ್ಷಣ ದೇವರು ಬಂದಿಲ್ಲ, ಕಳ್ಸ ಚೆನ್ನಾಗಿ ವ್ಯಾಯಾಮ ಮಾಡು, ನೀರು ಕುಡಿಬೇಕು, ಹಣ್ಣುಗಳು ಊಟಕ್ಕೆ ಮುಂಚೆ ತಿನ್ನಬೇಕು, ಆವಾಗ ನೆಗಡಿ ಹೋಗುತ್ತೆ. ನೆಗಡಿ ಬರುವಾಗ ಆಸ್ಪತ್ರೆ ಮಕ್ಕಳು ರೋಡಿಗೆ ಕರ್ಕೊಂಡು ಹೋಗ, ಅಮ್ಮ ನನಗೆ ಅದು ತಿನ್ಬೇಕು ಇದು ಬೇಕು, ಕಣ್ಣು ಅದ್ನಲ್ಲಿ ಬಿದ್ದ ತಕ್ಷಣ ಕಪ್ಪಾಡಲ್ಲಿ ಹೊಡಿಬೇಕು, ಕಣ್ಣಲ್ಲಿ ಬಿದ್ದರೆ ನಾಳೆ ನಮ್ದು ದುಡ್ಡು ಆ ಕಡೆ ಬಿದ್ದು ಬಿಡ್ತಾರೆ. ಆಲ್ರೆಡಿ ಬಿದ್ದು ಮನೆಯಲ್ಲಿ ಆ ಅಡಿಗೆ ಮಾಡಿ ಮನೆ ಸಾಮಗ್ರಿ ತಿನ್ನುವಾಗ ಅದಕ್ಕೆ ಒಂದು ಸಂಸ್ಕೃತಿ, ಯಾವ ಸಂಸ್ಕೃತಿ ಬೆಳೆದು ಮೇಲೆ ಬರುವಾಗ ರಾಜ್ಯದಲ್ಲಿ ಎಲ್ಲಿ ದುಃಖ. ನಮ್ದು ವಂಶ ವೃಕ್ಷ ಸ್ಟ್ರಾಂಗ್ ಇರುವಾಗ ಯಾರಿಗೂ ದುಃಖ ಬೇಡ. ಇದು ಒಂದು ವಾಣಿ ಹುಷಾರು.